ಜುಲೈ 16ರಂದು ಬೆಳಿಗ್ಗೆ 4 ಗಂಟೆ 59 ನಿಮಿಷಕ್ಕೆ ಸೂರ್ಯನು ತನ್ನ ಸ್ನೇಹಿತ ಚಂದ್ರನ ಚಿಹ್ನೆಯಾದ ಕರ್ಕ ರಾಶಿಯನ್ನು ಪ್ರವೇಶ ಮಾಡುತ್ತಾನೆ. ಈ ಸಮಯದಲ್ಲಿ ಸೂರ್ಯನು ಶನಿಯೊಂದಿಗೆ ಷಡಾಷ್ಟಕ ಯೋಗವನ್ನು ರೂಪಿಸುತ್ತಾನೆ. ಇದರಿಂದಾಗಿ ಅನೇಕ ರಾಶಿ ಚಕ್ರದ ಚಿಹ್ನೆಗಳು ಒತ್ತಡ ಮತ್ತು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಕರ್ಕಾಟಕ ರಾಶಿಯಲ್ಲಿ ಸೂರ್ಯನ ಸಂಚಾರದಿಂದ ಯಾವ ರಾಶಿ ಚಕ್ರದವರಿಗೆ ತೊಂದರೆಯಾಗುತ್ತೆ ಅನ್ನೋದನ್ನ ನೋಡೋಣ. ಜುಲೈ 16ನೇ ತಾರೀಕು ಸೂರ್ಯನು ಕರ್ಕಾಟಕ ರಾಶಿಯಲ್ಲಿ ಸಾಗಲಿದ್ದಾನೆ. ಅಲ್ಲಿ ಸೂರ್ಯ ಮತ್ತು ಬುಧ ಸಂಯೋಜನೆಯಿಂದಾಗಿ ಬುಧಾದಿತ್ಯ ಯೋಗ ರೂಪುಗೊಳ್ಳುತ್ತೆ. ಈ ಸಮಯದಲ್ಲಿ ಸೂರ್ಯನು 12ನೇ ಮನೆಯಲ್ಲಿ ತನ್ನ ರಾಶಿಚಕ್ರ ಚಿಹ್ನೆ ಸಿಂಹದೊಂದಿಗೆ ಸಂವಹನವನ್ನು ನಡೆಸ್ತಾನೆ. ಅಲ್ಲಿ ಸೂರ್ಯನು ಶನಿಯೊಂದಿಗೆ ಷಡಾಷ್ಟಕ ಸಂಬಂಧವನ್ನು ಹೊಂದಿರ್ತಾನೆ. ಅಂತಹ ಪರಿಸ್ಥಿತಿಯಲ್ಲಿ ಧನುರಾಶಿ ಮತ್ತು ಮಕರ ರಾಶಿ ಸೇರಿದಂತೆ ಒಟ್ಟು 5 ರಾಶಿ ಚಕ್ರದ ಚಿಹ್ನೆಗಳಿಗೆ ಕರ್ಕಾಟಕದಲ್ಲಿ ಸೂರ್ಯನ ಸಾಗಣೆಯು ಪ್ರತಿಕೂಲವಾಗಿರುತ್ತೆ. ಈ ರಾಶಿಚಕ್ರದವರು ಮುಂದಿನ 1 ತಿಂಗಳವರೆಗೆ ಹಣ ಮತ್ತು ವೃತ್ತಿಯ ವಿಷಯದಲ್ಲಿ ವಿಶೇಷವಾಗಿ ಜಾಗರೂಕರಾಗಿರಬೇಕು. ಕಟಕ ರಾಶಿಯಲ್ಲಿ ಸೂರ್ಯನ ಸಂಚಾರದಿಂದ ಯಾವ ರಾಶಿಯವರ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತೆ, ನೆಗೆಟಿವ್ ಪರಿಣಾಮ ಬೀರುತ್ತೆ ಅನ್ನೋದನ್ನು ನೋಡೋಣ. ವೃಷಭ ರಾಶಿಯವರ ಮೇಲೆ ನೋಡಿ, ವೃಷಭ ರಾಶಿಯವರಿಗೆ ಸೂರ್ಯನ ಈ ಸಂಕ್ರಮಣ ನೀವು ಎಲ್ಲವನ್ನು ಕೂಡ ಎಚ್ಚರಿಕೆಯಿಂದ ಮಾಡಬೇಕಾಗತ್ತೆ. ಯಾಕಂದರೆ ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ನೀವು ಈ 1 ತಿಂಗಳ ಕಾಲ ಬಹಳ ಎಚ್ಚರಿಕೆಯಿಂದ ಇಡಬೇಕಾಗತ್ತೆ. ಹಣದ ವಿಷಯದಲ್ಲಿ ನಿಮಗೆ ದೊಡ್ಡ ಆಘಾತ ಆಗಬಹುದು, ಅಂದರೆ ಬಹಳ ದೊಡ್ಡ ಸಂಕಷ್ಟ ಎದುರಾಗುತ್ತೆ ಹಣದ ವಿಚಾರಕ್ಕೆ. ಮತ್ತು ನೀವು ನಿರೀಕ್ಷಿಸದೇ ಇರುವಂತಹ ಕೆಲವು ಕೆಲಸಗಳಲ್ಲಿ ನೀವು ಖರ್ಚು ಮಾಡಬೇಕಾಗತ್ತೆ. ನೀವು ಅಂದ್ಕೊಂಡೇ ಇರೋದಿಲ್ಲ, ಆದರೂ ನೀವಲ್ಲಿ ಖರ್ಚು ಮಾಡಬೇಕು. ನೀವು ದೀರ್ಘಕಾಲದವರೆಗೆ ಉದ್ಯೋಗವನ್ನು ಬದಲಾಯಿಸುವ ಬಗ್ಗೆ ಯೋಚಿಸ್ತಾ ಇದ್ರೆ ಬಹಳ ದಿನಗಳಿಂದ, ಈ ಸಮಯದಲ್ಲಿ ನಿಮಗೆ ಅತ್ಯುತ್ತಮವಾದ ಅವಕಾಶಗಳು ಬರ್ತವೆ. ಆದರೆ ಅವುಗಳ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ನೀವು ಪ್ರತಿಯೊಂದು ಅಂಶಗಳ ಬಗ್ಗೆ ಯೋಚಿಸಬೇಕು. ಸಣ್ಣ ಅಂಶಗಳ ಬಗ್ಗೆಯೂ ಕೂಡ, ಯಾವುದೋ ಕೆಲಸಕ್ಕೆ ಹೋಗ್ತೀರಿ, ಅಲ್ಲಿರುವಂಥ ರೂಲ್ಸ್ ರೆಗ್ಯುಲೇಷನ್ಸು ಅದು ಇದು ಎಲ್ಲವನ್ನು ಕೂಡ ಒಂದ್ಸಲ ನೋಡ್ಕೋಬೇಕು, ಯೋಚನೆ ಮಾಡಬೇಕು. ಇಲ್ಲದಿದ್ದರೆ ನೀವು ಕಷ್ಟಕ್ಕೆ ಒಳಗಾಗ್ತೀರಿ, ಹಾನಿಗೊಳಗಾಗ್ತೀರಿ. ನಿಮ್ಮ ವೈಯಕ್ತಿಕ ಜೀವನದಲ್ಲಿಯೂ ನೀವು ಕೆಲವು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗತ್ತೆ. ನಿಮಗೆ ಕಠಿಣ ಅನಿಸ್ಬೋದು, ಆದರೆ ಅಂಥ ನಿರ್ಧಾರ ತೆಗೆದುಕೊಳ್ಳಲೇಬೇಕು. ನಿಮ್ಮ ಮಾತಿನಲ್ಲಿ ಕಠೋರತೆ ಹೆಚ್ಚಾಗತ್ತೆ ಮತ್ತು ಈ ಕಾರಣದಿಂದಾಗಿ ನಿಮ್ಮ ಕುಟುಂಬ ಸದಸ್ಯರೊಂದಿಗಿನ ನಿಮ್ಮ ಸಂಬಂಧ ಹದಗೆಡುವ ಸಾಧ್ಯತೆ ಹೆಚ್ಚಾಗಿದೆ. ಅದಕ್ಕೆ ಪರಿಹಾರವಾಗಿ ದಿನವೂ ಅಪ್ಪನ ಪಾದವನ್ನು, ಅಂದರೆ ತಂದೆಯ ಪಾದವನ್ನು ಮುಟ್ಟಿ ನಮಸ್ಕರಿಸಿ ಕೆಲಸಕ್ಕೆ ಹೋಗೋದರಿಂದ ಎಲ್ಲ ಕೆಲಸಗಳು ಕೂಡ ಶುಭವಾಗುತ್ತೆ. ವೃಶ್ಚಿಕ ರಾಶಿ, ಸೂರ್ಯನ ಈ ಸಂಕ್ರಮಣ ವೃಶ್ಚಿಕ ರಾಶಿಯವರಿಗೆ ತುಂಬ ಮಂಗಳಕರ ಅಂತ ಪರಿಗಣಿಸಲಾಗೋದಿಲ್ಲ, ಮಂಗಳಕರ ಅಲ್ಲ. ನಿಮ್ಮ ತಂದೆಯೊಂದಿಗಿನ ನಿಮ್ಮ ಸಂಬಂಧ ಹದಗೆಟ್ಟರೆ ನಿಮ್ಮ ಆರೋಗ್ಯದ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಅದು ವೃತ್ತಿಪರ ಜೀವನದ ವಿಷಯದಲ್ಲಿ ಈ ಸಾಗಣೆಯು ತುಂಬ ಬಾಷ್ಟಶೀಲವಾಗಿರುತ್ತೆ, ಅಂದರೆ ಒಂದು ರೀತಿ ಸಂಕಷ್ಟ ಅಂತ ಹೇಳ್ಬೋದು. ಉದ್ಯೋಗ ಬದಲಾಯಿಸಲು ಇದು ಸರಿಯಾದ ಸಮಯ ಅಲ್ಲ. ಈ ಸಮಯದಲ್ಲಿ ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಉದ್ವಿಗ್ನತೆ ಹೆಚ್ಚಾಗುತ್ತೆ ಮತ್ತು ನಿಮ್ಮ ಸಂಗಾತಿಯೊಂದಿಗೆ ಕೆಲವು ಹಳೆಯ ವಿಷಯದ ಬಗ್ಗೆ ನೀವು ವಿವಾದವನ್ನು ಹೊಂದುವ ಸಾಧ್ಯತೆ ಇದೆ. ಯಾವುದಾದ್ರೂ ಹಳೆಯ ವಿಚಾರಗಳನ್ನು ತಗೊಂಡು ನೀವು ಚರ್ಚೆ ಮಾಡ್ಬೋದು, ಗಲಾಟೆ ಮಾಡ್ಕೋಬಹುದು, ಜಗಳ ಮಾಡ್ಕೋಬಹುದು. ಹುಷಾರಾಗಿರಿ, ಯಾವುದೇ ಹಳೆ ವಿಚಾರ ಎತ್ತಕ್ಕೆ ಹೋಗಬೇಡಿ. ಪರಿಹಾರವಾಗಿ ಭಾನುವಾರದಂದು ಹಸುವಿಗೆ ಹಿಟ್ಟನ್ನು ತಿನ್ನಿಸೋದ್ರಿಂದ, ಹಿಟ್ಟಿನಿಂದ ಮಾಡಿದ ಯಾವುದಾದ್ರೂ ವಸ್ತುವನ್ನು ತಿನ್ನಿಸೋದ್ರಿಂದ ಈ ಸಂದರ್ಭದಲ್ಲಿ ನಿಮ್ಮ ಕಷ್ಟಗಳನ್ನು ನೀವು ದೂರ ಮಾಡ್ಕೋಬಹುದು. ಇನ್ನು ಧನುರಾಶಿ, ಹಣಕಾಸಿನ ವಿಷಯದಲ್ಲಿ ಧನುರಾಶಿಯವರಿಗೆ ಸೂರ್ಯನ ಸಂಚಾರ ಒಳಿತು ಅಂತ ಹೇಳೋದಕ್ಕಾಗೋದಿಲ್ಲ. ನಿಮ್ಮ ಖರ್ಚುಗಳು ವಿಪರೀತವಾಗಿ ಹೆಚ್ಚಾಗುತ್ತೆ ಮತ್ತು ಕುಟುಂಬದಲ್ಲಿ ಯಾರೊಬ್ಬರ ಅನಾರೋಗ್ಯದ ಕಾರಣದಿಂದಾಗಿ ಸಾಕಷ್ಟು ಓಡಾಟ ಕೂಡ ಇರುತ್ತೆ. ಆಸ್ಪತ್ರೆ ಮನೆ ಅಂತ ಓಡಾಡಬೇಕಾಗತ್ತೆ. ನೀವು ಕೆಲವು ಕಾರಣಗಳಿಂದ ಸಮಾಜದಲ್ಲಿ ಮಾನಹಾನಿಯಾಗಬಹುದು ಮತ್ತು ನಿಮ್ಮ ಹಿಂದಿನ ಸಮಸ್ಯೆಗಳಿಗೆ ಕೆಲವರು ನಿಮ್ಮೊಂದಿಗೆ ಜಗಳ ಆಡ್ತಾರೆ. ಈ ಅವಧಿಯಲ್ಲಿ ಯಾವುದೇ ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ ಧನುರಾಶಿಯವರು, ಇಲ್ಲದಿದ್ದರೆ ನೀವು ನಷ್ಟವನ್ನು ಅನುಭವಿಸ್ತೀರಿ. ಇನ್ನೊಬ್ಬರ ಮಾತಿಗೆ ಒಳಗಾಗೋದನ್ನು ತಪ್ಪಿಸಬೇಕು, ಅಂದರೆ ನಿಮ್ಮನ್ನು ಬೆರಳು ತೋರಿಸಿ ಮಾತಾಡೋದನ್ನು ತಪ್ಪಿಸಬೇಕಾಗತ್ತೆ. ಯಾರ ಮಾತಿಗೂ ಸಿಕ್ಕಾಕೋಬೇಡಿ. ಕಚೇರಿಯಲ್ಲಿ ಯಾವುದೇ ರೀತಿಯ ರಾಜಕೀಯದಿಂದ ದೂರ ಇರ್ತವೆ, ರಾಜಕೀಯ ಇರುತ್ತೆ, ಆದರೆ ಇಲ್ಲೇನೋ ನಡೀತಾ ಇದೆ ಅಂತ ಹೇಳಿದಾಗ ಸ್ವಲ್ಪ ದೂರ ಇರೋದು ಒಳ್ಳೆಯದು. ನಿಮ್ಮ ಸಂಗಾತಿಯ ಆರೋಗ್ಯದ ಕ್ಷೀಣತೆಯಿಂದಾಗಿ ನಿಮ್ಮ ಮೇಲೆ ಕೆಲಸದ ಹೊರೆ ಹೆಚ್ಚಾಗತ್ತೆ. ಪರಿಹಾರವಾಗಿ ಪ್ರತಿದಿನ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸೋದ್ರಿಂದ ಸ್ವಲ್ಪ ಮಟ್ಟಿಗಾದರೂ ಕಷ್ಟದಿಂದ ನೀವು ಪಾರಾಗಬಹುದು.
ಇನ್ನು ಮಕರ ರಾಶಿ, ಸೂರ್ಯನ ಈ ಸಂಚಾರ ಮಕರ ರಾಶಿಯವರಿಗೆ ಅಶುಭ ಫಲಿತಾಂಶಗಳನ್ನು ನೀಡುತ್ತೆ. ಪಾಲುದಾರಿಕೆಯಲ್ಲಿ ವ್ಯಾಪಾರ ಮಾಡುವ ಅಂದರೆ ಪಾರ್ಟ್ನರ್ಶಿಪ್ಪಲ್ಲಿ ನೀವು ವ್ಯಾಪಾರ ಮಾಡ್ತಾ ಇದ್ರೆ ನಿಮ್ಮ ನಡುವಿನ ಸಂಬಂಧ ಹಾಳಾಗತ್ತೆ, ಅಥವಾ ನಿಮ್ಮ ಮತ್ತು ನಿಮ್ಮ ಜನರ ನಡುವಿನ ಸಂಬಂಧ ಹಾಳಾಗತ್ತೆ, ಮತ್ತು ನೀವು ನಷ್ಟವನ್ನು ಅನುಭವಿಸಬೇಕಾಗತ್ತೆ. ನೀವು ವ್ಯವಹಾರದಲ್ಲಿ ಕೆಲವು ರೀತಿಯ ಅನಿಶ್ಚಿತತೆಯನ್ನು ಎದುರಿಸಬೇಕಾಗತ್ತೆ. ಬಹಳ ಅಸುರಕ್ಷತೆಯ ಭಾವನೆ ನಿಮಗೆ ಮೂಡುತ್ತೆ. ನೋಡಿ, ಯಾವುದೇ ನಿರ್ಧಾರವನ್ನು ನೀವು ಸಡನ್ನಾಗಿ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ, ಕ್ಷಣಾರ್ಧದಲ್ಲಿ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ, ಅದು ಅಪಾಯಕಾರಿ. ವೈವಾಹಿಕ ಜೀವನದಲ್ಲಿ ಕೆಲವು ಬದಲಾವಣೆಗಳಾಗತ್ತೆ. ಆಮೇಲೆ ಚರ್ಚೆ, ವಿವಾದ ಇಂಥ ವಿಚಾರಗಳಿಂದ ದೂರ ಇದ್ದುಬಿಡಿ. ಮತ್ತು ಯಾವುದನ್ನು ಪ್ರಗತಿಯಿಂದ ತಡೆಯಿರಿ. ನೀವು ಯಾವುದನ್ನೇ ಇದ್ದರೂ ಕೂಡ ಮಾತಲ್ಲಲ್ಲ, ಕೆಲಸದಲ್ಲಿ ಮಾಡಬೇಕು, ಕೆಲಸದಲ್ಲಿ ತೋರಿಸಬೇಕಾಗತ್ತೆ. ನೀವು ವೃತ್ತಿಯ ವಿಷಯದಲ್ಲಿ ಈ ಸಮಯದಲ್ಲಿ ನೀವು ಯಾವುದೇ ರೀತಿಯ ಹೊಸ ಪ್ರಯೋಗಗಳನ್ನು ಮಾಡುವುದನ್ನು ತಪ್ಪಿಸಬೇಕು. ನೋಡೋಣ, ಇದೊಂದು ಚಾನ್ಸ್ ನೋಡಿಬಿಡ್ತೀನಿ ಕೆಲಸದ ವಿಚಾರದಲ್ಲಿ, ಆ ಥರ ಮಾಡೋಕ್ಕೆ ಹೋಗಬೇಡಿ. ನೀವು ಸೂರ್ಯನಿಗೆ ಕೆಂಪು ಬಣ್ಣದ ಹೂಗಳನ್ನು ಅರ್ಪಿಸಬೇಕು. ಈ ಮೂಲಕವಾಗಿ ನೀವು ಸ್ವಲ್ಪ ಮಟ್ಟಿಗಾದರೂ ನಿಮ್ಮ ಸಂಕಷ್ಟಗಳಿಂದ ದೂರ ಆಗಬಹುದು. ಇನ್ನು ಕುಂಭರಾಶಿಯವರಿಗೂ ಕೂಡ ನೋಡಿ, ಈ ಸಮಯ ಕುಂಭರಾಶಿಯವರಿಗೆ ತುಂಬ ಒತ್ತಡವನ್ನು ಉಂಟು ಮಾಡುತ್ತೆ. ಎದುರಾಳಿಯು ನಿಮ್ಮ ವಿರುದ್ಧ ದೊಡ್ಡ ಪಿತೂರಿಯನ್ನು ನಡೆಸ್ತಾನೆ. ನಿಮ್ಮ ಖರ್ಚು ವೆಚ್ಚಗಳು ಕೂಡ ವಿಪರೀತವಾಗಿ ಹೆಚ್ಚಾಗ್ತವೆ, ಅನಾವಶ್ಯಕ ಖರ್ಚು ಹೆಚ್ಚಾಗತ್ತೆ. ಅದೇ ಸಮಯದಲ್ಲಿ ವೈವಾಹಿಕ ಜೀವನದ ವಿಷಯದಲ್ಲಿ ನೀವು ಉದ್ವೇಗವನ್ನು ಎದುರಿಸಬೇಕಾಗತ್ತೆ. ನಿಮ್ಮ ಮಾಲೀಕರು ಅಥವಾ ಬಾಸ್ ಜೊತೆಗಿನ ನಿಮ್ಮ ಸಂಬಂಧ ಪರಿಣಾಮವನ್ನು ಬೀರುತ್ತೆ. ನಡವಳಿಕೆಯಲ್ಲಿ ಕೆಲವು ಶುಷ್ಕತೆ ಕಾಣಿಸುತ್ತೆ. ದುಡಿಯುವ ಜನರು ತಮ್ಮ ಕೆಲಸದತ್ತ ಗಮನ ಹರಿಸಬೇಕು. ಯಾವುದೇ ರೀತಿಯ ವಿವಾದವನ್ನು ನೀವು ಮಾಡ್ಕೋಬಾರ್ದು, ತಪ್ಪಿಸಬೇಕು ಅಂತ, ವಿವಾದದಿಂದ ದೂರ ಇರಬೇಕು. ಪರಿಹಾರವಾಗಿ ಭಾನುವಾರ ತಾಮ್ರದ ಪಾತ್ರೆಗಳನ್ನು ದಾನ ಮಾಡೋದರಿಂದ ಸಂಕಷ್ಟಗಳಿಂದ ದೂರವಾಗಬಹುದು. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ 18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.